ನಮಸ್ಕಾರ ಬಂಧುಗಳೇ, ನಾನೀಗ ಮಧ್ಯಪ್ರದೇಶದಲ್ಲಿದ್ದೇನೆ. ಮಧ್ಯಪ್ರದೇಶದ ನಿವಾರಿ ಜಿಲ್ಲೆಯ ಓರ್ಛಾದಲ್ಲಿದ್ದೇನೆ. ದೇವಸ್ಥಾನಕ್ಕೆ ನಾವು ಬರಬೇಕಂತಂದರೆ, ನಾವು ಇದನ್ನು ಬಂದು ತಲುಪಬೇಕಂದರೆ ಝಾನ್ಸಿಗೆ ಬಂದು ನಾವು ಇಲ್ಲಿ ಇಳಿದ್ರೆ ಝಾನ್ಸಿಯಿಂದ ಕೇವಲ 16 ಕಿಲೋಮೀಟರ್ ದೂರದಲ್ಲಿದೆ. ಆ ಝಾನ್ಸಿಯಿಂದ ನಾವು ಆಟೋ ಮುಖಾಂತರ ಇಲ್ಲಿಗೆ ಬರ್ಬೋದು. ಯಾಕಂದರೆ ಬಸ್ಸು ಗಡಿ ಭಾಗ ಇರೋದರಿಂದ ಅದು ಅರ್ಧವರೆಗೆ ಬರುತ್ತೆ. ಅರ್ಧದ ನಂತರದಲ್ಲಿ ಅದು ನಮಗೆ ಸಿಗೋದಿಲ್ಲ. ಅಲ್ಲಿಂದ ನಾವು ಆಟೋ ಮಾಡಿಕೊಂಡು ಇಲ್ಲಿಗೆ ಬರಬಹುದು. ಯಾರಾದರೂ ಝಾನ್ಸಿ ಬಂದರೆ ದಯಮಾಡಿ ಇದನ್ನು ಭೇಟಿ ಕೊಟ್ಟು ನೀವು ಹೋಗ್ಬೋದು. ಇರಲಿಕ್ಕೆ ಇಲ್ಲೇನು 100 ರೂಪಾಯಿಗೆ ಒಂದು ರೂಮನ್ನು ಕೊಡ್ತಾರೆ, ಇಲ್ಲಿ ಇರಬಹುದು. ಧರ್ಮಶಾಲಾ ಕೂಡ ಇದೆ. ಈ ಓರ್ಛಾ ಇಲ್ಲಿ ಮಹಲ್ಗಳಿಗೆ ತುಂಬ ಹೆಸರುವಾಸಿಯಾಗಿದೆ. 2 ಮಹಲ್ ಇದೆ ಮತ್ತು 2 ದೇವಸ್ಥಾನ ಇದೆ. ಒಂದು ರಾಜಾರಾಮ್ ದೇವಸ್ಥಾನ, ಇನ್ನು ಹಿಂದೆಗಡೆ ನೋಡ್ತಾ ಇದ್ದಲ್ಲ, ಇದು ಚತುರ್ಭುಜ ದೇವಸ್ಥಾನ, ಅಂದರೆ ಶ್ರೀ ವಿಷ್ಣುವಿನ ದೇವಸ್ಥಾನವಾಗಿದೆ. ಮತ್ತು ಈ ಹಿಂದೆ ಏನು ನೋಡ್ತಾ ಇದ್ದಾರಲ್ಲ, ಇದು ರಾಜಾರಾಮ ದೇವಸ್ಥಾನವಾಗಿದೆ. ಈ ರಾಜಾರಾಮ ದೇವಸ್ಥಾನವನ್ನು ರಾಜ 15ನೇ ಶತಮಾನ 1550 ಇದನ್ನು ಪ್ರಾರಂಭ ಮಾಡ್ತಾರೆ. ಇದು ಅರ್ಧ ನಿಂತು ಹೋಗಿರುತ್ತೆ. ತದನಂತರದಲ್ಲಿ ಈತನ ಮಗನಾದ ವೀರಸಿಂಹ ಆತ ಇದನ್ನು ಪರಿಪೂರ್ಣ ಮಾಡ್ತಾನೆ. ಆ ಗಣೇಶ್ ಕುವಾರಿ ರಾಮನ ಮಹಾನ್ ಭಕ್ತಳಾಗಿದ್ದಳು. ಹಾಗಾಗಿ ಅವಳಿಗೋಸ್ಕರ ಈ ದೇವಸ್ಥಾನವನ್ನು ಕಟ್ಟಿಸಿದ್ದಾನೆ. ನಾನು ಸಾಮಾನ್ಯವಾಗಿ ಯಾವುದು ರಾಜರ ಬಗ್ಗೆ ಹೇಳಕ್ಕೆ ಹೋಗೋದಿಲ್ಲ, ಯಾಕಂದರೆ ದೇವಸ್ಥಾನ ನಿರ್ಮಿಸಿರೋದೇ ಅಷ್ಟು ಸುಂದರವಾಗಿದೆ. ಹಾಗಾಗಿ ಅವ್ರ ಬಗ್ಗೆ ನಾನು ಹೇಳಬೇಕನ್ನಿಸ್ತು, ಅದಕ್ಕಾಗಿ ಅವ್ರ ಹೆಸರುಗಳನ್ನು ತಗೊಂಡಿದ್ದೀನಿ. ರಾಜ ಮಧುಕರ್ ಶಾಹಿ ಅವರು ರಾಣಿ ಗಣೇಶ ಕುವಾರಿಗೆ ಈ ದೇವಸ್ಥಾನವನ್ನು ಕಟ್ಟಿಸಿಕೊಡ್ತಾನೆ. ಮತ್ತು ತನ್ನ ಮಹಲ್ನಲ್ಲಿ ನಿಂತು ನೋಡಿದರೂ ಕೂಡ ಎದುರುಗಡೆಗೆ ಆ ದೇವಸ್ಥಾನದ ದ್ವಾರ ದರ್ಶನ ಆಗಬೇಕು, ಆ ರೀತಿಯಲ್ಲಿ ಈ ದೇವಸ್ಥಾನವನ್ನು ಕಟ್ಟಿದ್ದಾನೆ. ಹಿಂದ್ಗಡೆ ನೋಡ್ತಾ ಇದ್ರಲ್ಲ ಈ ಚತುರ್ಭುಜ ನಾರಾಯಣ, ಈ ದೇವಸ್ಥಾನದ ದ್ವಾರ ಬಾಗಲಿದೆಯಲ್ಲ, ಮುಂದೆ ಒಂದು ಅರಮನೆ ಇದೆ, ಒಂದು ಮಹಲ್ ಇದೆ. ಆ ಮಹಲಲ್ಲಿ ಆ ರಾಣಿ ಬಂದು ಏನೋ ನೋಡಿದರೆ ಕಿಟಕಿಯಿಂದ ಆ ದ್ವಾರ ಬಾಗಿಲ ಅದು ಕಾಣುವ ರೀತಿಯಲ್ಲಿ ಈ ದೇವಸ್ಥಾನವನ್ನು ಕಟ್ಟಿರುವಂಥದ್ದು. ಕೃಷ್ಣ ನಾರಾಯಣ, ಕೃಷ್ಣ ನಾರಾಯಣ ಲಕ್ಷ್ಮೀ ರಾಧೆ, ಈ ರೀತಿಯಾಗಿ ಈ ದೇವಸ್ಥಾನದಲ್ಲಿ ಮೂರ್ತಿಗಳನ್ನು ಇಡಲಾಗಿದೆ. ಸೊ ತುಂಬ ಚೆನ್ನಾಗಿದೆ. ನಾರಾಯಣ ಪಡ್ರ